ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಬಂಧುಗಳೇ ನೋಡಿ, ರೀಸೆಂಟ್ ಆಗಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ ಯುದ್ಧ ಶುರುವಾಗಿದ್ದ ಕಾರಣ ವಿಶ್ವಸಂಸ್ಥೆಯಲ್ಲಿ ಒಂದು ವೋಟಿಂಗ್ ಇಟ್ಟಿದ್ರು. ಅಂದ್ರೆ ಯುದ್ಧ ಮಾಡ್ಬೇಕಾ ಬೇಡವಾ, ಪ್ಯಾಲೆಸ್ತೈನ್ ಸಪೋರ್ಟ್ ಮಾಡೋರೆಷ್ಟು, ಇಸ್ರೇಲ್ಗೆ ಸಪೋರ್ಟ್ ಮಾಡೋರೆಷ್ಟು ಅಂತ. ಆದ್ರೆ ನಮ್ಮ ಭಾರತ ಮಾತ್ರ ತಟಸ್ಥವಾಗಿತ್ತು. ಏನಕ್ಕಂದ್ರೆ ಅಲ್ಲಿರೋ ಎಲ್ಲ ಅರಬ್ ದೇಶಗಳಾಗ್ಲಿ, ಇನ್ನು ಬೇರೆ ರಷ್ಯಾ ಆಗ್ಲಿ, ಚೀನಾ ಆಗ್ಲಿ, ಏನಂದ್ರೆ ಪ್ಯಾಲೆಸ್ತೈನ್ ಸಪೋರ್ಟ್ ಆಗಿ ಇಸ್ರೇಲ್ ಈಗಿನಂತ ಯುದ್ಧ ನಿಲ್ಲಿಸಬೇಕು, ಯುದ್ಧ ಮಾಡಬಾರ್ದು ಅಂತ. ಆದ್ರೆ ನಮ್ಮ ಭಾರತ ಮಾತ್ರ ತಟಸ್ಥವಾಗಿತ್ತು. ಈ ತಟಸ್ಥವಾಗಿದ್ದ ಸಮಯದಲ್ಲಿ ನೋಡಿ, 57 ಮುಸ್ಲಿಂ ರಾಷ್ಟ್ರಗಳು ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತ ಏನಂತ ಕರಿತೀವಿ, ಆ ಸಂಸ್ಥೆಯಿಂದ 57 ಅರಬ್ ದೇಶಗಳು ಕಂಡು ಒಂದು ಡಿಸಿಷನ್ ತಗೊಂಡಿವೆ, ಒಂದು ದೇಶವನ್ನು ಟಾರ್ಗೆಟ್ ಮಾಡಿವೆ. ಆ ದೇಶ ಯಾವ್ದಂದ್ರೆ ಅದು ನಮ್ಮ ಭಾರತನೇ ಬಂಧುಗಳೇ. ಏನಕ್ಕಂದ್ರೆ ನೋಡಿ, ಈ ಯಾವಾಗಾದ್ರೆ ನಮ್ಮ ಭಾರತ ಇಸ್ರೇಲ್ ಸಪೋರ್ಟ್ ಮಾಡ್ತೋ, ಅಂದ್ರೆ ಈಗ ಯುದ್ಧ ಮಾಡ್ಬೇಕಾ ಬೇಡವಾ ಅಂತ ವೋಟಿಂಗ್ ಹಾಕ್ಬೇಕಾದ್ರೆ ನಾವು ವೋಟಿಂಗ್ ಹಾಕಿಲ್ಲ, ಆಬ್ಸೆಂಟ್ ಆಗಿದ್ವಿ. ಆ ಸಮಯದಲ್ಲಿ ಅದರ ಆಬ್ಸೆಂಟ್ ಆದ್ರೆ ಕಾರಣ ಏನು, ಅದ್ರ ರೀಸನ್ ಏನು, ಯುದ್ಧ ಮಾಡ್ಬೇಕಂತಾನೆ ಅಂತ ಆಲೋಚನೆ ಮಾಡಿರುವ ಈ 57 ರಾಷ್ಟ್ರಗಳು ಒಂದು ಮೀಟಿಂಗ್ ಮಾಡಿ, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯಲ್ಲಿರುವ ದೇಶಗಳೆಲ್ಲವೂ ಕೆಲವು ಭಾರತೀಯ ಮಿತ್ರ ದೇಶಗಳು, ಆ ದೇಶಗಳೆಲ್ಲ ಮೀಟಿಂಗ್ ಮಾಡಿ ನಮ್ಮ ಭಾರತವನ್ನು ಟಾರ್ಗೆಟ್ ಮಾಡಿವೆ. ಆ ಮೀಟಿಂಗ್ ನಲ್ಲಿ ಎಂತಹ ಡಿಸಿಷನ್ ತಗೊಂಡಿದ್ದಾರೆ, ನಮ್ಮ ಭಾರತಕ್ಕೆ ಇದರಿಂದ ಯಾವ ರೀತಿ ಮುಪ್ಪಾಗುತ್ತೆ, ಯಾವ ರೀತಿಯ ತೊಂದರೆ ಆಗುತ್ತೆ, ನಮ್ಮ ಭಾರತಕ್ಕೆ ಇದ್ರೆ ಯಾವ ರೀತಿಯಾದ ತಿರುಗೇಟ್ ನೀಡುತ್ತೆ, ಇದರಿಂದ ಸಮಸ್ಯೆಗಳು ಹೊಸರಾಗಿ ಎದುರಾಗ್ತಾವ, ನಮ್ಮ ಭಾರತಕ್ಕೆ ಮತ್ತೆ ಹಮಾಸ್ ಉಗ್ರವಾದಿಗಳು ಏನೋ ತೊಂದರೆ ಆಗುತ್ತಾ, ಈ ಮುಸ್ಲಿಂ ರಾಷ್ಟ್ರಗಳು ಈ ರೀತಿ ತಗೊಳ್ಳೋ ಕಾರಣ ಏನು, ಇದರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ ಬಂಧುಗಳೇ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ ಕರಿತೀವಿ, ಅದು ಕರೆಕ್ಟ್ ಆಗಿ 27 ತಾರೀಕನೆ ಈ ಮೀಟಿಂಗ್ ಮಾಡಿದ್ದಾರೆ. ಈ ಡೇಟ್ಗೂ ಆ ಮೀಟಿಂಗ್ ಸಂಬಂಧ ಏನಂತ ನೋಡಿ, 1947 ಅಕ್ಟೋಬರ್ 27 ತಾರೀಕು ಕಾಶ್ಮೀರದಲ್ಲಿ ಜಗಳ ಆಗಿತ್ತು, ಅಂದ್ರೆ ಯುದ್ಧ ವಾತಾವರಣ ಸೃಷ್ಟಿಯಾಗಿತ್ತು. ಅವಾಗ ತಾನೇ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರಗಳಾಗಿ ವಿಂಗಡಣೆ ಆಗಿತ್ತು. ಅಂತ ಸಮಯದಲ್ಲಿ ನೋಡಿ, ಆಗಸ್ಟ್ ಅಲ್ಲಿ ನಮ್ಗೆ ಸ್ವತಂತ್ರ ಬಂದ್ರೆ ಅಕ್ಟೋಬರ್ 27 ತಾರೀಕು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಸೈನಿಕರು, ಪಾಕಿಸ್ತಾನದ ಉಗ್ರವಾದಿಗಳು ನಮ್ಮ ಭಾರತದ ಜಮ್ಮು ಕಾಶ್ಮೀರವನ್ನು ಆಕ್ರಮ ಮಾಡ್ಕೊಂಡು ಹೋಗ್ಬೇಕಂತ ಆ ಸಮಯದಲ್ಲಿ ಬಂದಿದ್ರು. ಇದನ್ನ ಇನ್ಫಾ ಡೇ ಅಂತ ಕರಿತೀವಿ. ಇನ್ಫಾ ಡೇ ಅಂದ್ರೆ ನೋಡಿ, ಫಸ್ಟ್ ಟೈಮ್ ಭಾರತ ಸೈನಿಕರು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಹೋಗಿ ಪಾಕಿಸ್ತಾನ ಸೈನಿಕರನ್ನು ಎದುರಿಸಿದ್ರು. ಈ ದಿನವನ್ನು ಇನ್ಫಾ ಡೇ ಅಂತ ಕರಿತೀವಿ. ಆಗಿನ ಹೋಮ್ ಮಿನಿಸ್ಟರ್ ಆದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನಮ್ಮ ಸೈನಿಕರನ್ನು ಜಮ್ಮು ಕಾಶ್ಮೀರ ಕಳಿಸಿದ್ರು ಆ ಪಾಕಿಸ್ತಾನ ಸೈನಿಕರನ್ನು ಎದುರಿಸೋಕೆ. ಇದನ್ನು ಇನ್ಫಾ ಡೇ ಅಂತ ಕರಿತೀವಿ. ಇಂತ ದಿನನೇ ಈ 57 ಇಸ್ಲಾಮಿಕ್ ದೇಶಗಳೇನಿದಾವೆ, ಅವು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಏನಂತ ಕರಿತೀವಿ, ಆ ಸಭೆಯನ್ನು ನಡೆಸಿ ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ 370 ತರಬೇಕು ವಾಪಸ್ಸು. ಯಾವಾಗಾದ್ರೆ ಮೋದಿ ಅವರು ಆರ್ಟಿಕಲ್ 370 ಅನ್ನು ಬಂದ್ ಮಾಡಿದ್ರು, ಆ ಸ್ಪೆಷಲ್ ಸ್ಟೇಟಸ್ ಅನ್ನು ಮತ್ತೆ ಜಮ್ಮು ಕಾಶ್ಮೀರಕ್ಕೆ ತರಬೇಕು, ಭಾರತದ ಮೇಲೆ ಒತ್ತಡ ಹೇರ್ಬೇಕಂತೇಳಿ ಕರೆಕ್ಟ್ ಆಗಿ 27 ತಾರೀಕೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ ಎಲ್ಲಾ ದೇಶಗಳಿರುವ ಒಂದು ಮುಸ್ಲಿಂ ಕಮ್ಯುನಿಟಿ ಮೀಟಿಂಗ್ ಮಾಡಿ ಸಭೆ ನಡೆಸಿದೆ. ಬಂಧುಗಳೇ, ನಾವು ಕೇಳ್ತಿರ್ಬೋದು ಜಮ್ಮು ಕಾಶ್ಮೀರದಲ್ಲಿ ವಾತಾವರಣ ಯಾವ ರೀತಿ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಅಲ್ಲಿ ನಮ್ಮ ಭಾರತ ಸೈನಿಕರಿಗೆ ಕಲ್ಲು ತಂಡು ಹೊಡಿತಾ ಇದ್ರು. ಭಾರತ ಸೈನಿಕರ ಮೇಲೆ ಅಲ್ಲಿರುವ ಜಮ್ಮು ಕಾಶ್ಮೀರದ ಪ್ರಜೆಗಳು, ಅಲ್ಲಿರುವ ಮುಸ್ಲಿಂ ಪ್ರಜೆಗಳು ನಮ್ಮ ಭಾರತದ ಸೈನಿಕರ ಮೇಲೆ ಕೆಲವು ವ್ಯಕ್ತಿಗಳು ಅಟ್ಯಾಕ್ ಮಾಡ್ತಾ ಇದ್ರು, ಕಲ್ಲು ತೂರ್ತಾ ಇದ್ರು. ಇಂತಹ ಸಮಯದಲ್ಲಿ ಮೋದಿ ಅವರು ಆಲೋಚನೆ ಮಾಡಿ ಆರ್ಟಿಕಲ್ 370 ಅನ್ನು ಬಂದ್ ಮಾಡಿದ್ರು. ಆದ ಕಾರಣ ಈ ಅರಬ್ ಕಂಟ್ರೀಸ್ 57 ದೇಶಗಳು ಏನಿದಾವೆ ಅವೆಲ್ಲ ಮೀಟಿಂಗ್ ಮಾಡಿ ಮತ್ತೆ ಜಮ್ಮು ಕಾಶ್ಮೀರಿಗೆ ಆರ್ಟಿಕಲ್ 370 ಸ್ಪೆಷಲ್ ಸ್ಟೇಟಸ್ ಅನ್ನು ಕೊಡಿಸಬೇಕು, ಆ ರೀತಿ ಆಗ್ಬೇಕಂತ ನಮ್ಮ ಭಾರತ ಮೇಲೆ ಈ ಎಲ್ಲಾ ದೇಶಗಳು ಮುಗಿಬಿದ್ದಿವೆ. ಅದರಲ್ಲೂ ಕೆಲವು ನಮ್ಮ ಮಿತ್ರ ದೇಶಗಳು ಇದಾವೆ ಇಲ್ಲ ಅಂತಲ್ಲ, ಆದ್ರೂ ಇಂತ ಡಿಸಿಷನ್ ತಗೊಳಕ್ ಕಾರಣ ಏನಂತ ನೋಡಿ, ಇಸ್ರೇಲ್ ಪ್ಯಾಲೆಸ್ತೈನ್. ಬಂಧುಗಳೇ, ವಿಡಿಯೋಕ್ಕಿಂತ ಮೊದಲನೇ ಹೇಳ್ದೆ ನಾನು, ನಮ್ಮ ಭಾರತ ವೋಟಿಂಗ್ ಅಲ್ಲಿ ತಟಸ್ಥವಾಗಿತ್ತು. ಏನಕ್ಕಂದ್ರೆ ನಮ್ಮ ಭಾರತ ಈಗ ಯಾವುದೇ ಒಂದು ವಿಷಯ ತಗೊಳ್ಳಿ, ಈಗ ವಿಶ್ವಸಂಸ್ಥೆಯಲ್ಲಿ ಒಂದು ಯುನೈಟೆಡ್ ನೇಷನ್ಸ್ ಅಂತ ಕರೆದ್ಮೇಲೆ ಎಲ್ಲಾ ದೇಶಗಳ ಬಗ್ಗೆ ಆಲೋಚನೆ ಮಾಡಿ ಏನ್ ಮಾಡ್ತು, ಕೇವಲ ಪ್ಯಾಲೆಸ್ತೈನ್ ಸಪೋರ್ಟ್ ಮಾಡಿ ಹಾಗೆ ಒಂದು ರೆಸಲ್ಯೂಷನ್ ಅಂತ ಏನಂತ ಕರಿತೀವಿ, ಒಂದು ಕಾಗದ ಪತ್ರ ತಯಾರು ಮಾಡ್ತಾರೆ. ಆ ಕಾಗದ ಪತ್ರ ತಯಾರು ಮಾಡಿ ನಾವು ವೋಟಿಂಗ್ ಹಾಕ್ಬೇಕಾಗುತ್ತೆ. ಅದರಲ್ಲಿ ಎಲ್ಲೂ ಒಂದು ವರ್ಡ್ ಕೂಡ ಹಮಾಸ್ ಉಗ್ರವಾದಿಗಳು ಮಾಡಿದ್ದು ತಪ್ಪು ಅಂತ ಲಿಖಿತ ಪೂರ್ವಕವಾಗಿ ಬರದೇ ಇಲ್ಲ. ಆ ರೀತಿಯಾಗಿ ಒಂದು ಪೇಪರ್ ರೆಸಲ್ಯೂಷನ್ ಏನಂತ ಕರಿತೀವಿ, ಆ ಪೇಪರ್ ನಮ್ಮ ಭಾರತ ಕೈಗೆ ಬಂದಾಗ ಎಲ್ಲ ನೋಡ್ತಾರೆ. ಅದರಲ್ಲಿ ಆ ಪೇಪರ್ ಅಲ್ಲಿ ಹಮಾಸ್ ಉಗ್ರವಾದಿಗಳು ಮಾಡಿದ್ದು ತಪ್ಪು ಅಂತ ಎಲ್ಲೂ ಲಿಖಿತ ಪೂರ್ವಕವಾಗಿ ಬರದಿಲ್ಲ. ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ, ಇಸ್ರೇಲ್ ಮಾಡ್ತಿರೋದು ತಪ್ಪು, ಕೇವಲ ಹ್ಯುಮಾನಿಟಿ ನೋಡ್ಬೇಕು, ಅಲ್ಲಿ 7,000 ಜನ ಸತ್ತೋಗಿದ್ದಾರೆ ಹಮಾಸ್ ಉಗ್ರವಾದಿಗಳು.
ಆದರೆ ಇಸ್ರೇಲ್ ನಲ್ಲಿ ಚಿಕ್ಕ ಮಕ್ಕಳನ್ನು ಅರಮೇದ ಮಾಡಿದ್ದು, ಗರ್ಭಿಣಿ ಹೆಂಗಸರನ್ನು ಕೊಲೆ ಮಾಡಿದ್ದು, ಇಂತಹ ಖಂಡನೀಯ ಕೃತ್ಯಗಳನ್ನು ಆ ವಿಶ್ವಸಂಸ್ಥೆ ಎಲ್ಲೂ ಲಿಖಿತ ಪೂರ್ವವಾಗಿ ಬರೆದಿಲ್ಲ, ಅದರಲ್ಲಿ ಎಂಟ್ರಿನೇ ಮಾಡಿಲ್ಲ ಆ ಸ್ಟೋರಿನ. ಆದ ಕಾರಣ ನಮ್ಮ ಭಾರತ ಏನಿತ್ತು, ಎಲ್ಲೇ ಆಗ್ಲಿ ಏನಾಗ್ಲಿ ಯಾವುದೇ ದೇಶದಲ್ಲಾಗ್ಲಿ ಯಾವುದೇ ಧರ್ಮದ ವ್ಯಕ್ತಿಗಳಾಗ್ಲಿ ಟೆರರಿಸ್ಟ್ ಉಗ್ರವಾದಿಗಳಂದ್ರೆ ನಮ್ಮ ಭಾರತ ಅದಕ್ಕೆ ವಿರುದ್ಧವಾಗಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಏನಕ್ಕಂದ್ರೆ ಇವರು ಈಜಿಪ್ಟಿಂದ ಲೆಬನಿನಿಂದ ಆಗ್ಲಿ ಹಮಾಸ್ ಉಗ್ರವಾದಿಗೆ ಇಲ್ಲ ಆಗ್ಲಿ ಗಾಜಾ ಪಟ್ಟಿಲಿ ಇವರ ಪ್ರಜೆಗಳಿಗೆ ಯಾವುದೇ ಹಣದ ಸಹಾಯ ಆಗ್ಲಿ ಔಷಧ ಸಹಾಯ ಆಗ್ಲಿ ಆಹಾರ ಸಹಾಯ ಆಗ್ಲಿ ಇಸ್ರೇಲ್ ಕೊಡಕ್ಕೆ ಬಿಡ್ತಾ ಇಲ್ಲ. ಆದ ಕಾರಣ ಇಂದ ಹ್ಯುಮಾನಿಟಿಯಿಂದ ನೋಡಿ ಪ್ಯಾಲೆಸ್ತಾನ್ ಯುದ್ಧ ನಿಲ್ಲಿಸಬೇಕು ಇಸ್ರೇಲ್ ಅಂತ ಹೇಳಿ ಅದ್ರಲ್ಲಿ ಬರ್ದಿತ್ತು. ಏನಕ್ಕಂದ್ರೆ ನಮ್ಮ ಭಾರತ ಎಲ್ಲ ಡೀಟೇಲ್ಸ್ ಓದ್ದಾಗ ಅದರಲ್ಲಿ ಈಗ ಹಮಾಸ್ ಉಗ್ರವಾದಿಗಳು ಮಾಡಿದ್ದು ತಪ್ಪು, ಆ ನರಮೇದ ಮಾಡಿದ್ದು ತಪ್ಪು, ಅವರ ಉಗ್ರವಾದಿಗಳನ್ನು ಘೋಷಿಸೋಣ, ಅದೆಲ್ಲವನ್ನು ಮಾಡಿ ಆಮೇಲೆ ಯುದ್ಧ ನಿಲ್ಲಿಸೋಣ ಅಂತ ಬರೆದಿದ್ರೆ ನಮ್ಮ ಭಾರತ ಕೂಡ ಖಂಡಿತವಾಗ್ಲು ಓಟ್ ಆಗ್ತಾ ಇತ್ತು. ಆದ್ರೆ ಅದರಲ್ಲಿ ಯಾವುದೇ ಹಮಾಸ್ ಉಗ್ರವಾದಗಳ ಬಗ್ಗೆ ಒಂದು ಪದನೂ ಬರದೇನೆ ನೀವು ಓಟ್ ಹಾಕಿ ಅಂದ್ರೆ ನಮ್ಮ ಭಾರತ ಹೇಗಾಗುತ್ತೆ ಹೇಳಿ. ಯಾವಾಗಾದ್ರೆ ನಮ್ಮ ಭಾರತ ತಟಸ್ಥವಾಗಿದ್ದು ಓಟ್ ಆಗಲ್ಲೋ ಆವಾಗ ನೋಡಿ ಈ ಅರಬ್ ಕಂಟ್ರೀಸ್ ಎಲ್ಲ ಮುಸ್ಲಿಂ ದೇಶಗಳು ನಮ್ಮ ಭಾರತ ಮೇಲೆ ಕೋಪಗೊಂಡು ಈ ರೀತಿಯಾದ ಡಿಸಿಷನ್ ತಗೊಂಡಿವೆ. ಅಕ್ಟೋಬರ್ 27ನೇ ತಾರೀಕು ಆ ಕಮಿಟಿಯಿಂದ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಏನಂತ ಕರಿತೀವಿ, ಅದರಿಂದ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮತ್ತೆ ತರಬೇಕಂತ ಮಾಡ್ತಾ ಇದ್ದ ಬಂಧುಗಳೇ. ಈಗ ನೋಡಿ ಎಕ್ಸಾಂಪಲ್ ಆಗಿ ಇದು ಒಂದು ದೇಶ ಯುದ್ಧ ಅಂತ ಬಂದಾಗ ತಟಸ್ಥವಾಗಿ ಇದ್ದು ಬಿಡಿ ಅಂತ ನಾವು ಭಾರತ ಹೇಳ್ಬೋದು. ರೀಸೆಂಟ್ ಆಗಿ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆದಾಗ ನಮ್ಮ ಭಾರತ ಕೂಡ ಅದನ್ನೇ ಹೇಳಿದ್ದು, ನಾವು ರಷ್ಯಾಕ್ಕೂ ಸಪೋರ್ಟ್ ಮಾಡಿಲ್ಲ ಅಥವಾ ಯುಕ್ರೇನ್ಗೂ ಸಪೋರ್ಟ್ ಮಾಡಿಲ್ಲ, ತಟಸ್ಥವಾಗಿದ್ವಿ, ಕೇವಲ ನಾವು ರಷ್ಯಾ ಹತ್ರ ಬಿಸ್ನೆಸ್ ಮಾತ್ರ ಮಾಡ್ತಾ ಇದ್ವಿ. ಆದ ಕಾರಣ ಯಾವುದೇ ಒಂದು ದೇಶ ತಗೊಳ್ಳಿ ಯುದ್ಧ ಬಂದಾಗ ಮಾತ್ರ ದೇಶ ಅಂತ ಬಂದಾಗ ಒಂದು ಕಡೆ ಒಂದೇ ದೇಶಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ, ಕೇವಲ ನೀವು ಪ್ಯಾಲೆಸ್ತಾನಿಗಿರುವ ಪ್ರಜೆಗಳಿಗೆ ಸಪೋರ್ಟ್ ಮಾಡ್ತೀರಾ, ಆದ್ರೆ ಇಸ್ರೇಲಿನ ಪ್ರಜೆಗಳು ಸತ್ತಿದ್ದು ನಿಮಗೆ ಗೊತ್ತಾಗಲ್ವ ಅಂತ ನಮ್ಮ ಭಾರತ ಯುನೈಟೆಡ್ ನೇಷನ್ಸ್ ಮೀಟಿಂಗ್ ಅಲ್ಲಿ ಅವರಿಗೆ ಕ್ವಶನ್ ಮಾಡಿದೆ ಬಂಧುಗಳೇ. ಈಗ ರೀಸೆಂಟ್ ಆಗಿ ನೋಡಿ ಅಮೆರಿಕ ಇರಾನ್ ಯುದ್ಧ ವಾತಾವರಣ ಸೃಷ್ಟಿಯಾಗಿದೆ, ಮೇಂಟೆನೆನ್ಸ್ ಏನಂತ ಕರಿತೀವಿ, ಅಲ್ಲಿ ಆಲ್ರೆಡಿ ಅಮೆರಿಕದ ನೌಕೆಗಳು ಯುದ್ಧ ನೌಕೆಗಳು ಬಂದು ಅಲ್ಲಿ ಲ್ಯಾಂಡ್ ಆಗಿವೆ. ಈಗ ಇರಾನ್ ಕೂಡ ಅವರ ಬಾರ್ಡರ್ ಅಲ್ಲಿ ಈ ಭೂಮಿ ಬಾಂಬ್ಸ್ ಏನಂತ ಕರಿತೀವಿ, ಭೂಮಿ ಒಳಗಡೆ ಹೋಗಿ ಬಾಂಬ್ಸ್ ಹಾಕವು ಮಿಷನ್ಸ್ ಎಲ್ಲ ತಂದು ಅಲ್ಲಿ ಅಮರ್ಸಲಾಗಿದೆ ಆಲ್ರೆಡಿ. ಆದ ಕಾರಣ ಈಗ ಕೇವಲ ಹಮಾಸ್ ಉಗ್ರವಾದಿಗಳು ಇಸ್ರೇಲ್ ವಿರುದ್ಧ ಯುದ್ಧ ಆಗೋದಲ್ಲ, ಇದು ಪ್ರಪಂಚಕ್ಕೆ ಯುದ್ಧ ಆಡೋ ರೀತಿ ಕಾಣ್ತಾ ಇದೆ. ಈಗ ಹಮಾಸ್ ಉಗ್ರವಾದಿಗಳನ್ನ ಮಟ್ಟಿಸೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದ್ರೆ ಇರಾನ್ಗೆ ಕಷ್ಟ ಕೋಪ. ಈಗ ಇರಾನ್ ಒಂದು ದೇಶ ತಾನೇ, ಅದು ಉಗ್ರವಾದಿಗಳ ದೇಶ ಅಲ್ವಾ ತಾನೇ. ಆದ ಕಾರಣ ಈಗ ಇರಾನ್ ಅಮೆರಿಕ ಮೇಲೆ ಅಷ್ಟೊಂದು ಏನು ಕೋಪ, 50,000 ಜನ ಅಮೆರಿಕದ ಸೈನಿಕರು ಬಂದು ಇಸ್ರೇಲ್ ನಲ್ಲಿ ಇದಾರೆ, ಗಾಜಾ ಪಟ್ಟಿ ಹತ್ರ ಬರ್ತಾ ಇದೆ, ಯುದ್ಧ ಮಾಡಕ್ ರೆಡಿ ಇದಾರೆ. ಇದನ್ನು ನೋಡು ನಾವು ಸುಮ್ಕೆ ಇರೋದಿಲ್ಲ, ನಿಜವಾಗ್ಲೂ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಮಾತಾಡ್ತಾ ಇದೆ. ಈಗ ಉಗ್ರವಾದಿಗಳನ್ನ ನಿಲ್ಸೋಕು, ಉಗ್ರವಾದಿಗಳನ್ನ ಮಟಾಶ್ ಮಾಡಲು, ಸಮಾಧಿ ಮಾಡಲು ಪ್ರಯತ್ನ ಮಾಡೋ ಪ್ರಪಂಚ ಆದ್ರೆ ಈ ರೀತಿಯಾಗಿ ಮಾಡ್ತಾ ಇತ್ತು. ಈಗ ನೋಡಿ ಇನ್ನೊಂದು ಇಲ್ಲಿ ಬೇಜಾರ ವಿಷಯ ಏನಂದ್ರೆ ನೋಡಿ, ರಷ್ಯಾ ಕೂಡ ಆ ಹಮಾಸ್ ಉಗ್ರವಾದಿಗಳಿಗೆ ಸಹಾಯ ಮಾಡೋದು ಯಾರಿಗೂ ಜೀರ್ಣನೇ ಆಗ್ತಾ ಇಲ್ಲ ಆ ರೀತಿ. ಏನಕ್ಕಂದ್ರೆ ಒಂದು ದೊಡ್ಡ ನಾಯಕ, ಒಂದು ದೊಡ್ಡ ದೇಶದ ಅಧ್ಯಕ್ಷ ಪ್ರಧಾನಿ ಆದವರು ಇಂಥ ಹಮಾಸ್ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡೋದು ಯಾವ ರೀತಿ ಅಂತ ಕೆಲವು ದೇಶಗಳು ಯುರೋಪ್ ಕಂಟ್ರೀಸ್ ಅಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ರಷ್ಯಾದ ಪುತಿನ್ ಅವರಿಗೆ. ನಮ್ಮ ಭಾರತ ಕೂಡ ಇದೇ ಆಲೋಚನೆ ಮಾಡಿ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಓಟ್ ಹಾಕೋದಿಲ್ಲ. ಆದ್ರೆ ಏನ ಅದರಲ್ಲಿ ಲಿಖಿತ ಪೂರ್ವಕವಾಗಿ ಏನಿದೆ ಅಂದ್ರೆ ಪ್ಯಾಲೆಸ್ತಾನ್ ಮೇಲೆ ಯುದ್ಧ ನಿಲ್ಲಿಸಿ ಇಸ್ರೇಲ್ ಅಷ್ಟೇನೆ, ಅಲ್ಲಿ ಯಾರು ಮಾಡಿದ ತಪ್ಪು ಏನ್ ಮಾಡಿದ ತಪ್ಪು ಅಂತ ಎಲ್ಲೂ ಬರದೇ ಇಲ್ಲ. ಆದ ಕಾರಣ ನಮ್ಮ ಭಾರತ ತಟಸ್ಥವಾಗಿದ್ದು ನೋಡಿ, ಈ ತಟಸ್ಥವಾಗಿದ್ದ ಕಾರಣ ನಮ್ಮ ಭಾರತದಲ್ಲೇ ಕೆಲವು ರಾಷ್ಟ್ರೀಯ ಪಕ್ಷಗಳು ಕೆಲವು ವ್ಯಕ್ತಿಗಳು ನಮ್ಮ ಭಾರತ ಓಟ್ ಹಾಕ್ಬೇಕಾಯಿತು, ಭಾರತ ಯಾವುದು ಅಂತ ಸಪೋರ್ಟ್ ಮಾಡ್ಬೇಕಾಯ್ತು ಅಂತ ಕೆಲವು ದಿನಗಳಂತೆ ಇಸ್ರೇಲ್ ಸಪೋರ್ಟ್ ಮಾಡಿದ್ಕನೆ ನಾವು ಪ್ಯಾಲೆಸ್ ಅನ್ನು ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಭಾರತದ ಪಕ್ಷ ವಿರೋಧ ಪಕ್ಷ ಏನಂತ ಕರಿತೀವಿ ಕಾಂಗ್ರೆಸ್ ನವರು ಪ್ಯಾಲೆಸ್ ಅನ್ ಫಾರ್ ಸಪೋರ್ಟ್ ಬ್ಯಾಟಿಂಗ್ ಮಾಡಿದ್ರು. ಈಗ ಇಸ್ರೇಲ್ಗೆ ಯಾವುದೇ ದೇಶಕ್ಕ ನಾವು ವೋಟಿಂಗ್ ಮಾಡಿ ತಟಸ್ಥ ಇದ್ರು ನೀವು ಪ್ಯಾಲೆಸ್ ಅನ್ ಪರ ವೋಟ್ ಹಾಕ್ಬೇಕಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ರೀಸೆಂಟ್ ಆಗಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ, ಭಾರತ ಈ ರೀತಿ ಮಾಡಿದ್ದು ತಪ್ಪು, ತಟಸ್ಥ ಇರಬಾರ್ದಾಗಿತ್ತು, ವೋಟ್ ಹಾಕ್ಬೇಕಾಯಿತು ಅಂತ. ಏನಕ್ಕಂದ್ರೆ ಬಂದುಗಳೇ ಮುಂದೊಂದು ದಿನ ಈಗಲೇ ಗೊತ್ತಾಗುತ್ತೆ ನಮ್ಗೆ ಆ ಮುಸ್ಲಿಂ ಕಮಿಟಿ ದೇಶಗಳು ಅರಬ್ ದೇಶಗಳು ಏನಿದಾವೆ ನಮ್ಮ ಭಾರತವನ್ನು ಟಾರ್ಗೆಟ್ ಮಾಡಿ ನಮ್ಮ ಭಾರತದಲ್ಲಿರುವ ಜಮ್ಮು ಕಾಶ್ಮೀರದಲ್ಲಿರುವ Article 370A ಬಗ್ಗೆ ಅವ್ರಿಗೆ ಏನಕ್ಕೆ, ಅವ್ರ ದೇಶದ ಜಾಗನ ಅದು, ನಮ್ಮ ದೇಶದಲ್ಲಿರುವ ಜಾಗದ ಬಗ್ಗೆ ಅವ್ರಿಗೆ ಅಷ್ಟೊಂದೇನು ತಲೆನೋವು, ಭಾರತದ ಆಂತರಿಕ ವಿಷಯದ ಬಗ್ಗೆ ಅರಬ್ ಕಂಟ್ರಿಗಳಿಗೆ ಇಷ್ಟೊಂದು ಏಕೆ ಥಿಂಕಿಂಗ್ ಮಾಡ್ತಾ ಇದ್ರಂತ ಹಲವು ಪ್ರಶ್ನೆ ಉಟ್ಕೊಂತಾರೆ. ಈಗ ಜಮ್ಮು ಕಾಶ್ಮೀರ ಯಾವ ರೀತಿ ಡೆವಲಪ್ ಆಗಿದೆ, ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತು. ಇಂತ ಗೊತ್ತಿದ್ರು ಮತ್ತೆ ಅಲ್ಲಿ ಅದೇ Article 370 ತರಬೇಕು, ಅದು ಮತ್ತೆ ಉಪಯೋಗ ಮಾಡ್ಬೇಕಂತ
ಈ ದೇಶಗಳೆಲ್ಲ ಪ್ರಯತ್ನ ಮಾಡ್ತಿದ್ದಾವೆ ಅಂದ್ರೆ ಮುಂದೊಂದು ದಿನ ಜಮ್ಮು ಕಾಶ್ಮೀರ ಗಾಜಾ ಪಟ್ಟಿ ತರ ಹಮಾಸ್ ಉಗ್ರವಾದ ಒಂದು ಜಾಗ ಆಗ್ಬೋದು, ಟೆರರಿಸ್ಟ್ ಗಳಿಗೆ ಒಂದು ಪ್ಲೇಸ್ ಹುಡುಕೊಡ್ಬೋದು ಅಂತ ಎಲ್ಲ ಪ್ರಶ್ನೆ ಉದ್ಭವಿಸ್ತಾವೆ ಬಂಧುಗಳೇ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮಗೆ ಹೇಗೆ ಅನಿಸ್ತು, ನಮ್ಮ ಭಾರತ ಯಾವ ನಿರ್ಧಾರ ತಗೊಂಡಿದ್ರೆ ಕರೆಕ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ